ಅನಿವಾರ್ಯವಾಗಿ ರೇಣುಕಾ ಸ್ವಾಮಿ ಮೊಬೈಲ್ ಸಹ ತುಂಬಾನೇ ಇಂಪಾರ್ಟೆಂಟ್, ಯಾಕಂದ್ರೆ ಕೋರ್ಟ್ ನಲ್ಲಿ ಕಸ್ಟಡಿಗೆ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಅದನ್ನು ಸಹ ಉಲ್ಲೇಖ ಮಾಡಿದ್ರು ವಕೀಲರು. ಇನ್ನೂ ಸಹ ಮೊಬೈಲ್ ಅನ್ನ ನಾವು ರಿಟ್ರೀವ್ ಮಾಡಿಲ್ಲ, ರಿಕವರಿ ಮಾಡಿಕೊಂಡಿಲ್ಲ ಅಂತ ಹೇಳಿ. ಹಾಗಾಗಿ ರೇಣುಕಾ ಸ್ವಾಮಿ ಮೊಬೈಲ್ ಸಹ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಇನ್ನ ದರ್ಶನ್ ಅಂಡ್ ಗ್ಯಾಂಗ್ ಸಿನಿಮಾ ಸ್ಟೈಲ್ ನಲ್ಲೇ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ. ಪಟ್ಟಣಗೆರೆಯ ಕಾರ್ ಶೆಡ್ ಅಲ್ಲಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಲಾಗಿದೆ. ಹಲವು ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ ಈಗ ಪಟ್ಟಣಗೆರೆಯ ಶೆಡ್. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆದುಕೊಂಡು ಬಂದು ಬೆಂಗಳೂರಿನ ಪಟ್ಟಣಗೆರೆಯ ಶೆಡ್ ನಲ್ಲಿ ಚಿತ್ರ ಹಿಂಸೆ ಕೊಟ್ಟು ಹಲ್ಲೆ ಮಾಡಿ ಸಾಯಿಸಿದ. ಸೀಜ್ ಆದಂತಹ ವಾಹನಗಳನ್ನ ತಂದು ಹಾಕಲಾಗ್ತಾ ಇದ್ದಂತಹ ಪಟ್ಟಣಗೆರೆ ಶೆಡ್ ನಲ್ಲಿ ಕೊಲೆ ಮಾಡಿದ. ದರ್ಶನ್ಗೆ ದೊಡ್ಡ ನೆಟ್ವರ್ಕ್ ಇದ್ರು, ಪಟ್ಟಣಗೆರೆ ಶೆಡ್ ಅನ್ನ ಬಳಸಿದ್ಯಾಕೆ? ಹಾಗಾದ್ರೆ ದರ್ಶನ್ಗೆ ಎರಡು ಫಾರ್ಮ್ ಹೌಸ್ ಇದ್ರು ಸಹ ಈ ಶೆಡ್ ಬಳಸಿದ್ಯಾಕೆ? ಈ ಹಿಂದೆಯೂ ಸಹ ಶೆಡ್ ನಲ್ಲಿ ಯಾವ್ದಾದ್ರು ಕೃತ್ಯಗಳು ನಡೆದಿತ್ತ ಹಾಗಾದ್ರೆ ಅನ್ನುವಂತ ಅನುಮಾನ ಕಾರಣ ಆಗ್ತಾ ಇದೆ. ಇದೇ ರೀತಿಯಾಗಿ ಯಾರಿಗಾದ್ರೂ ಹಲ್ಲೆ ಮಾಡಿದ್ರ ಈ ಆರೋಪಿಗಳು? ಘಟನೆಗೂ ಮುನ್ನ ಶೆಡ್ ಗೆ ಆರೋಪಿಗಳು ಬಂದಿರೋ ಬಗ್ಗೆ ಮಾಹಿತಿ ಸಂಗ್ರಹ ಆಗಿದೆ. ಈ ಕುರಿತು ಬಂಧಿತ ಆರೋಪಿಗಳನ್ನ ವಿಚಾರಣೆ ಮಾಡಿದ್ದಾರೆ ಪೊಲೀಸರು. ಅದೇ ಜಾಗವನ್ನ ಯಾಕೆ ಆಯ್ಕೆ ಮಾಡಿಕೊಂಡಿದ್ದು ಅಂತ ಪ್ರಶ್ನೆ ಮಾಡಿದ್ದಾರೆ ಕಾಕಿ. ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ನೇರವಾಗಿ ಪಟ್ಟಣಗೆರೆ ಶೆಡ್ ಗೆ ಕರೆದುಕೊಂಡು ಬಂದಿದ್ಯಾಕೆ? ಪಟ್ಟಣಗೆರೆ ಶೆಡ್ ಅನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಹಾಗಾದ್ರೆ? ದರ್ಶನ್ಗೆ ದೊಡ್ಡ ನೆಟ್ವರ್ಕ್ ಇದೆ, ಬೇರೆ ಜಾಗಕ್ಕೂ ಸಹ ಕರೆದುಕೊಂಡು ಹೋಗ್ಬೋದಾಗಿತ್ತು, ಆದ್ರೆ ಪಟ್ಟಣಗೆರೆ ಶೆಡ್ ಗೆ ಕರೆದುಕೊಂಡು ಬಂದು ಹಲ್ಲೆ ಮಾಡಿ ಕೊಲೆ ಮಾಡಿದ್ಯಾಕೆ? ಹಾಗಾದ್ರೆ ದರ್ಶನ್ಗೆ ಎರಡು ಫಾರ್ಮ್ ಹೌಸ್ ಇದ್ರು ಸಹ ಈ ಶೆಡ್ ಅನ್ನೇ ಯಾಕೆ ಬಳಸ್ಕೊಂಡ್ರು? ಈ ಹಿಂದೆನೂ ಸಹ ಹಾಗಾದ್ರೆ ಈ ಶೆಡ್ ಗೆ ಆರೋಪಿಗಳು ಬಂದು ಹೋಗ್ತಾ ಇದ್ರ? ಈ ರೀತಿಯಾದಂತಹ ಕೃತ್ಯಗಳನ್ನ ಮಾಡಿದಾರ ಅನ್ನುವಂತ ಅನುಮಾನಗಳಿಗೆ ಈ ಕಾರಣ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ಹೌದು, ಈ ಅನುಮಾನ ಯಾರಿಗಾದ್ರೂ ಬರುತ್ತೆ, ಯಾಕಂದ್ರೆ ಬಹಳ ದೊಡ್ಡ ನೆಟ್ವರ್ಕ್ ಇದೆ ದರ್ಶನ್ಗೆ, ಎರಡೆರಡು ಫಾರ್ಮ್ ಹೌಸ್ ಇದೆ, ಆದ್ರೆ ಈ ಜಾಗವನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡ್ರು? ಇಂಥ ಕೆಲಸಗಳನ್ನ ಮಾಡೋದಕ್ಕೆ ಅಂತಲೇ ಈ ಜಾಗವನ್ನ ಏನಾದ್ರೂ ಇವರು ಆಯ್ಕೆ ಮಾಡ್ಕೊಂಡಿದ್ರ? ಈ ಹಿಂದೆ ಯಾವ್ದಾದ್ರು ಈ ತರದ ಘಟನೆಗಳು ನಡೆದಿತ್ತ? ಆ ಆಂಗಲ್ ಅಲ್ಲಿ ತನಿಖೆ ನಡೆಸ್ತಾ ಇರುವಂತಹ ಪೊಲೀಸರಿಗೆ ಏನಾದ್ರೂ ಸುಳಿವು ಸಿಕ್ಕಿದ್ಯಾ ಹಾಗಾದ್ರೆ? ಶ್ವೇತಾ, ಹೌದು, ಯಾಕಂದರೆ ಈ ಹಿಂದೆನೂ ಕೂಡ ಇದೇ ರೀತಿಯಲ್ಲಿ ಒಂದು ಈ ಕೃತ್ಯಗಳನ್ನ ಎಸಗಿದ್ದಾರೆ ಅನ್ನುವಂತಹ ಒಂದಷ್ಟು ಅನುಮಾನಗಳು ಇದೀಗ ಪೊಲೀಸರಿಗೆ ಮೂಡ್ತಿರುವಂಥದ್ದು. ಯಾಕಂದರೆ ಸ್ವತಃ ದರ್ಶನ್ ಬಳಿಗೆ ಎರಡೆರಡು ಫಾರ್ಮ್ ಹೌಸ್ಗಳಿದೆ, ಮತ್ತು ಬೇರೆ ಬೇರೆ ಜಾಗಗಳನ್ನು ಆಯ್ಕೆ ಮಾಡ್ಕೊಳ್ಬೋದಿತ್ತು, ಆದರೆ ಇದೇ ಒಂದು ಶೆಡ್ಡನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದು ಇದೀಗ ಪೊಲೀಸರಿಗೆ ಒಂದು ಪ್ರಶ್ನೆ ಆಗಿರುವಂಥದ್ದು. ಮತ್ತು ಈ ಆ್ಯಂಗಲ್ಗಳಲ್ಲೂ ಕೂಡ ಇನ್ವೆಸ್ಟಿಗೇಷನನ್ನು ಇದೀಗ ನಡೆಸ್ತಿರುವಂಥದ್ದು. ಏನು ಈ ಹಿಂದೆಯೂ ಕೂಡ ಹಲವು ರೀತಿ ಇದೇ ರೀತಿಯಲ್ಲಿ ಕೃತ್ಯಗಳನ್ನು ಈ ಒಂದು ದರ್ಶನ್ ಗ್ಯಾಂಗ್ ಎಸಗಿದೆಯಾ ಅನ್ನೋ ಒಂದು ಅನುಮಾನ ಇದೀಗ ಮೂಡ್ತಾ ಇದೆ. ಯಾಕಂದರೆ ಇಡೀ ಒಂದು ಸಿಟಿಯಲ್ಲಿದ್ದರೂ ಕೂಡ ಅದು ಜನರು ಹೆಚ್ಚಾಗಿ ಓಡಾಡದ ಪ್ರದೇಶವಾಗಿರುವಂಥದ್ದು, ಮತ್ತು ಬ್ಯಾಂಕ್ಗಳಿಂದ ಸೀಸ್ಡ್ ವೆಹಿಕಲ್ಗಳನ್ನ ತೆಗೆದುಕೊಂಡು ಬಂದು ಅಲ್ಲಿ ಪಾರ್ಕ್ ಮಾಡಲಾಗುತ್ತೆ ಆ ಒಂದು ಶೆಡ್ನಲ್ಲಿ. ಹೀಗಾಗಿ ಜನ ಓಡಾಡಲ್ಲ, ಮತ್ತು ಸುತ್ತಮುತ್ತ ತೋಟದ ರೀತಿಯಲ್ಲಿ ವಾತಾವರಣ ಇದೆ, ಹಿಂದೆ ರಾಜಕಾಲುವೆ ಇದೆ. ಒಂದು ವೇಳೆ ಇದು ಅದಲ್ದಿರ ಇದು ಈ ಒಂದು ಶೆಡ್ ಏನಿದೆ ವಿನಯ್ ಮಾವ ಜಯಣ್ಣ ಎಂಬುವವರಿಗೆ ಸೇರಿರುವಂಥದ್ದು. ಹೀಗಾಗಿ ಈ ಎಲ್ಲ ಒಂದು ರೀಸನ್ಗೆ ಇದೇ ಒಂದು ಶೆಡ್ಡನ್ನು ಈ ಟೀಮ್ ಆಯ್ಕೆ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಅಂದರೆ ಈ ಹಿಂದೆನೂ ಕೂಡ ಹಲವು ಕೃತ್ಯಗಳನ್ನು ಈ ಒಂದು ಶೆಡ್ನಲ್ಲಿ ಮಾಡಿದ್ದಾರೆ ಅನ್ನೋ ಒಂದು ಆ್ಯಂಗಲಲ್ಲೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನನ್ನು ನಡೆಸ್ತಾ ಇದ್ದಾರೆ. ಯಾಕಂದರೆ ಈ ರೀತಿ, ಯಾಕಂದರೆ ಅಲ್ಲಿನ ಸುತ್ತಮುತ್ತರ ಮತ್ತು ಇಲ್ಲಿರುವಂತಹ ಜನರು ಸಾರ್ವಜನಿಕರು ಹೇಳ್ತಿರುವಂಥ ಮಾತನ್ನು ಗಮನಿಸೋದಾದರೆ ಎಲ್ಲೋ ಒಂದು ಕಡೆ ಈ ಒಂದು ಶೆಡ್ನಲ್ಲಿ ಈ ಹಿಂದೆನೂ ಕೂಡ ಇದೇ ರೀತಿಯೆಲ್ಲ ಒಂದು ಕೃತ್ಯಗಳಾಗ್ತಾ ಇತ್ತು, ಬೇರೆಯವ್ರನ್ನ ಕರ್ಕೊಂಬಂದು ಹೊಡಿತಿದ್ರು ಅನ್ನೋ ಒಂದು ಮಾತುಗಳನ್ನು ಹೇಳಿದರು. ಹೀಗಾಗಿ ಕಾಮಾಕ್ಷಿಪಾಳ್ಯ ಪೊಲೀಸರು ಈ ಆ್ಯಂಗಲಲ್ಲೂ ಕೂಡ ಇನ್ವೆಸ್ಟಿಗೇಷನನ್ನು ನಡೆಸ್ತಿರುವಂಥದ್ದು. ಒಟ್ಟಾರೆಯಾಗಿ ಪಟ್ಟಣಗೆರೆಯ ಆ ಒಂದು ಶೆಡ್ಡನ್ನೇ ಯಾಕೆ ಆಯ್ಕೆ ಮಾಡಿಕೊಳ್ಳಲಾಗಿತ್ತು ಅನ್ನೋ ಒಂದು ಈ ರೀಸನ್ನಿಂದ ಇದೀಗ ಪೊಲೀಸರು ಬಿದ್ದಿರುವಂಥದ್ದು, ಎಲ್ಲ ಆ್ಯಂಗಲ್ಗಳಲ್ಲೂ ಇನ್ವೆಸ್ಟಿಗೇಷನ್ ನಡೀತಿರುವಂಥದ್ದು. ಶ್ವೇತಾ, ಓಕೆ, ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅನುಮಾನ ಈ ಹಿಂದೆ ಜಯಣ್ಣ ಅವರು ಒಂದು ಮಾಧ್ಯಮಗಳಿಗೆ ಒಂದು ಹೇಳಿಕೆ ಕೊಟ್ಟಿದ್ರು. ಈ ಹಿಂದೆ ಸಹ ದರ್ಶನ್ನ ನಾನು ಈ ಪಟ್ಟಣಗೆರೆ ಶೆಡ್ ಹತ್ರ ನೋಡಿದ್ದೆ, ಮಾತನಾಡಿದ್ದೀನಿ ಅಂತ, ಆಗಿಂದಲೂ ಸಹ ಈ ಅನುಮಾನ ಇತ್ತು. ಹಾಗಾದ್ರೆ ಆಗಾಗ ದರ್ಶನ್ ಇಲ್ಲಿಗೆ ಬರ್ತಾ ಇದ್ರ ಅಂತ ಈಗ ಆ ಅನುಮಾನದ ಹಿಂದೆ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನ ದರ್ಶನ್ ಗ್ಯಾಂಗ್ ನಿಂದ ರೇಣುಕಾ ಸ್ವಾಮಿ ಭೀಕರವಾದಂತಹ ಹತ್ಯೆ ಆಗಿದೆ. ಈ ಘಟನೆಗೆ ಸಂಬಂಧಪಟ್ಟಂತೆ ಚಿತ್ರದುರ್ಗದಲ್ಲಿ ನಿನ್ನೆ ಸ್ಥಳ ಮಹಜರನ್ನ ಮಾಡಿದ್ದಾರೆ. ಎಲ್ಲೆಲ್ಲೆಲ್ಲ ರೇಣುಕಾ ಸ್ವಾಮಿಯನ್ನ ಕರ್ಕೊಂಡು ಸುತ್ತಿದ್ದಾರೆ ಆರೋಪಿಗಳು, ಅಲ್ಲೆಲ್ಲ ಸಹ ಸ್ಥಳ ಮಹಜರಾಗಿದೆ. ಅದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.